ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರು, ನಾನು ನಿಮ್ಮವ ಎಮ್ಮ ಇರ್ತ ಮಲ್ಲಪಶುತ್ವ ಮುಖ್ಯಮಂತ್ರಿಗಳ ಸೊಕ್ಕು ಮುರಿಯಬೇಕು. ಇದನ್ನು ಯಾರು ಹೇಳಿದ್ರಪ್ಪ ಈ ರೀತಿಯಾಗ? ನಮ್ಮ ದೇವೇಗೌಡ ಇನ್ನೂ ಹುಂಚಿಗಿಡ ಮುಪ್ಪಾದ ಬಳಿ ಮುಪ್ಪಿಲ್ಲ ಅಂತ, ಇನ್ನೂ ನಮ್ಮ ಜೀವನ ತುಂಬೆಲ್ಲ ರಾಜಕೀಯ ಮಾಡಿದಂಥ ಅಡಿಯರಿಗೂ ರಾಜಕಾರಣವನ್ನೇ ವಿಚಾರ ಮಾಡುವಂಥ ದೇವೇಗೌಡರು ಇವತ್ತ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಮೇಲೆ ಸೊಕ್ಕು ಮುರಿಬೇಕಾಗಿದೆ. ಅವರು ಒಂದು ಹೇಳ್ತಾ ಇದ್ದಾರೆ ಮುರಿಬೇಕಾ ಇಲ್ಲಂತಲ್ಲ, ಅವ್ರು ಇವರು ಇವರು ಅವ್ರಿಗೆ ಒಂದು ವಾಗ್ದಾಳಿ ನಡೀತಾ ಇದ್ದಾವೆ. ಗೊತ್ತದ ನಿಮಗೆ ಚುನಾವಣೆ ಜೋರು ಇಡೋದು ಅಂತೇಳಿ ತಾರಕಕ್ಕೇರಿದ 13 ತಾರೀಕು ಬಂದದ, ಗೆಲ್ಲಲೇಬೇಕಂತ ಅನಿವಾರ್ಯತೆದ. ಯಾಕಪ್ಪ ಅಂದ್ರೆ ಎಲ್ಲರಿಗೂ ಅವರವ್ರ ಅಸ್ತಿತ್ವ ಪ್ರಶ್ನೆ ಇವತ್ತಾಗಿ ಹೋಗ್ಬಿಟ್ಟಾರೆ. ಅದರಲ್ಲೂ ಮುಖ್ಯವಾಗಿ ದೇವೇಗೌಡರು ಇವತ್ತು ಸ್ವತಃ 92ನೇ ವಯಸ್ಸಿನಲ್ಲಿ ಇವತ್ತವರು ಪ್ರಚಾರಕ್ಕೆ ಬರ್ತಾಯಿದ್ದಾರೆ. ಬ್ಯಾಡ್ರಾಯನಹಳ್ಳಿಗೆ ಬಂದು ತನ್ನ ಮೊಮ್ಮಗನ ಪರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಸಿಗ್ಗಾಮಿಯಲ್ಲಿ ಇರುವ ನಮ್ಮ ಸಿದ್ದರಾಮಯ್ಯನವರು ಕುಟುಂಬ ರಾಜಕಾರಣ ಬಗ್ಗೆ ಟೀಕೆ ಮಾಡ್ತಿರಲ್ರಿ, ನಿಮ್ಮಲ್ಲಿ ಕುಟುಂಬ ರಾಜಕಾರಣ ಸಾಕಷ್ಟು ಅದ. ಅಜ್ಜ ಮಗ ಮೊಮ್ಮಗ ಇಲ್ಲ ಅಪ್ಪ ಮಗ ಎಲ್ಲಿಲ್ಲ, ಯಾರಿಗೆ ಯಾಕೆ ಟೀಕೆ ಮಾಡ್ತೀರಿ? ನಿಮ್ಮಲ್ಲೇ ಕುಟುಂಬ ರಾಜಕಾರಣ ಅದ, ಏನು ಮಾತಾಡೋ ಹಕ್ಕಿನದಂತ ಒಂದು ರೀತಿಯಿಂದ ನಮ್ಮ ಬಸವರಾಜ ಬೊಮ್ಮಾಯಿ ಟೀಕೆ ಮಾಡ್ತಾ ಮಾಡ್ತಾ ಜೊತೆಗೆ ದೇವೇಗೌಡರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಇವರು ದೇವೇಗೌಡರು ಸೊಕ್ಕು ಬಂದದ ಅವ್ರಿಗೆ, ಮತ್ತು ನಮ್ಮ ಯೋಗೇಶ್ವರ ಅವ್ರಿಗೆ ಕನ್ವರ್ಟೆಡ್ ಕಾಂಗ್ರೆಸ್ಸಿಗ ಅಂತ ಕರಿತಾ ಇದ್ದಾರೆ. ಯಾರ್ಯಾರು ಎಲ್ಲಿ ಏನು ಏನು ನಲಿಕೆ ಮಾಡಿಕೊಂಡಿದ್ದಾರೋ, ಯಾರು ಕನ್ವರ್ಟೆಡ್ದು ಯಾರು ಅಲ್ಲೋ, ಇವೆಲ್ಲ ಶಬ್ದಗಳು ನೋಡಿದಾಗ ಈ ಆರೋಪ ಪ್ರತ್ಯಾರೋಪಗಳನ್ನು ನೋಡಿದಾಗ ನಿಜವಾಗಿಯೂ ಈ ಚುನಾವಣೆ ಇಲ್ಲಿ ಯಾವುದಕ್ಕೂ ಬೆಲೆ ಇಲ್ಲ. ಗೆಲ್ಲುವುದೊಂದೇ ಬೆಲೆ, ಯಾರ ವೈಯಕ್ತಿಕ ಒಂದು ಸ್ವಾಭಿಮಾನ ಪೆಟ್ಟಾಗ್ತದಂತಿಲ್ಲ ಮತ್ತೊಂದಿಲ್ಲ. ಆದರೆ ಆರೋಪ ಒಬ್ಬರೊಬ್ಬರು ಮಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ನಮ್ಮ ಬೊಮ್ಮಾಯಿಯವರಾದರೂ ಸಹಿತ ಒಂದು ಮನೆಯನ್ನು ಕಟ್ಟಿಸಿಕೊಟ್ಟಿಲ್ಲ ಅಂದಿದ್ದಕ್ಕಾಗಿ ಸಾಕ್ಷಿಯಾಗಿ ಒಂದಿಷ್ಟು ಮನೆಗಳ ಮುಂದೆ ತಾವು ಕಟ್ಟಿಸಿಕೊಟ್ಟಂಥ ಮನೆಗಳ ಪೋಸ್ಗಳನ್ನು ನಮ್ಮ ಇವ್ರು ಕಳಿಸ್ತಾ ಇದ್ದಾರೆ. ಫೋಟೋಗಳನ್ನು ಸಿದ್ದರಾಮಯ್ಯ ನೋಡಿರಿ, ಎಷ್ಟು ಮನೆ ಕಟ್ಟಿಸಿದ್ವಿ ನಾವು ಅಂತ. ಸಂತೋಷ ವಿಷಯ, ಒಳ್ಳೆ ಕೆಲಸ ಮಾಡಿದಿರ್ತ ಅನ್ನೋದು ನಾವು. ಆದರೆ ನಾವಿಲ್ಲಿ ಕೇಳೋ ಪ್ರಶ್ನೆ ಸಿಂಪಲ್ ಏನಪ್ಪ ಅಂತಂದ್ರೆ, ಸಿದ್ದರಾಮಯ್ಯರಿರಲಿ ಬೊಮ್ಮಾಯಿಯವರಿರಲಿ ದೇವೇಗೌಡರಿರಲಿ ಮತ್ತೊಬ್ಬರಿರಲಿ, ಇವರು ಯಾರೂ ತಮ್ಮ ಮನೆಯಿಂದ ದುಡ್ಡನ್ನು ಹಾಕಿ ಕಟ್ಟಿಸ್ಕೊಟ್ಟಾರ ಇವ್ರಿಗೆ? ಇದು ನಾವು ಜನಸಾಮಾನ್ಯ ಕೇಳಬೇಕಾಗಿದೆ ಪ್ರಶ್ನೆಯನ್ನು. ನನ್ನ ಅವಧಿಯಲ್ಲಿ ಇಷ್ಟ ಆಯಿತು, ನಿನ್ನ ಅವಧಿಯಲ್ಲಿ ಇಷ್ಟ ಆಯಿತು, ಮಾಡಿದಿರಪ್ಪ ಇಲ್ಲಂತಲ್ಲ. ಯಾರು ಹೇಳಿದರು ಮಾಡಿದಿರಿ? ಒಂದು ಸ್ವಲ್ಪ ಕಮಿಷನ್ ತಿನ್ನೋದು ಕಡಿಮೆ ಮಾಡಿ ಮಾಡಿದ್ರೆ ಅಂತ ತಿಳ್ಕೊಳ್ಳೋಣ. ಕಮಿಷನಲ್ಲಿ ಯಾವ ದಂಧೆ ಮಾಡ್ತೀರಿ ನೀವು? ಎಲ್ಲರೂ ದೇವೇಗೌಡರಿಗೂ ಇದು ಅಪ್ಲೈ ಆಗ್ತದೆ, ಸಿದ್ದರಾಮಯ್ಯನವ್ರಿಗೂ ಅಪ್ಲೈ ಆಗ್ತದೆ, ಅದೇ ಕಾಲ ಬೊಮ್ಮಾಯಿಯವ್ರಿಗೂ ಅಪ್ಲೈ ಆಗ್ತದೆ. ಇಲ್ಲಿ ಕುಟುಂಬ ರಾಜಕಾರಣದ, ಜಾತಿ ರಾಜಕಾರಣದ, ಇಲ್ಲಿ ಲಂಚದ ರಾಜಕಾರಣದ ಏನು ಯಾವುದಿಲ್ಲ ಇಲ್ಲಿ. ಇವ್ರಿಗೇನು ನೈತಿಕ ಹಕ್ಕದಪ್ಪ ಇವ್ರಿಗೆ ಮಾತಾಡಲಿಕ್ಕೆ ಅಂತೇಳಿ. ಇನ್ನೊಂದು ಕಡೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ಗುರಿ ಇಟ್ಟು, ಇನ್ನೊಬ್ಬರ ಮೇಲೆ ಗುರಿ ಇಟ್ಟು, ಗುಡ್ಡುಗಳು ಏನಪ್ಪ ಅಂತಂದ್ರೆ ಬಿ ಜೆ ಪಿ ಕಣ್ಣು ಎಲ್ಲಿದಪ್ಪ ಅಂದ್ರೆ ಗುಡ್ಡುಗಳ ಮೇಲಂತ. ಜನಾರ್ದನ್ ರೆಡ್ಡಿ ಈಗಲೇ ಸೊಂಡೂರು ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಎಲ್ಲ ಗುಡ್ಡುಗಳನ್ನು ಕರಗಿಸಿ ಅಲ್ಲಿಯ ಕಬ್ಬಿನ ಕಳೆದನ್ನು ಎಕ್ಸ್ಪೋರ್ಟ್ ಮಾಡಿದ್ದು ಕಂಟ್ ಮಾಡಿದ್ದನ್ನು ನೆನಪಿಸ್ತಾ ಇದ್ದಾರೆ. ಮತ್ತು ಇವರು ಕಲ್ಲು ಕರಗಿಸಿದ್ದು ಕನಕಪುರದಲ್ಲಿ ಆಗಿರ್ಬೋದು, ರಾಮನಗರದಲ್ಲಿ ಆಗಿರ್ಬೋದು, ಮತ್ತೊಂದು ಕಡೆ ಆಗಿರ್ಬೋದು, ಇವರು ಕಲ್ಲುಗಳನ್ನು ಕರಗಿಸಿಲ್ವಾ? ಅವ್ರಿಗೆ ಇವರು ಆರೋಪ ಮಾಡ್ತಾ ಇದ್ದಾರೆ. ಅಡ್ಡಿಲ್ಲ ಮಾಡಿರಿ, ಅಟ್ಲೀಸ್ಟ್ ನೀವು ಈ ನೆಪದಾಗಾದರೂ ಒಬ್ಬರೊಬ್ಬರು ನೀವು ತೋರಿಸ್ಕೊಳ್ತಾ ಇದ್ದೀರಲ್ಲ. ಇದು ಈ ಚುನಾವಣೆಯ ವಿಶಿಷ್ಟತೆ. ಈ ಚುನಾವಣೆ ವಿಶಿಷ್ಟತೆ ಏನಪ್ಪ ಅಂದರೆ ಇಲ್ಲಿ ಎಲ್ಲರೂ ಒಬ್ಬರ ಕಡೆ ಒಬ್ಬರು ಬಟ್ ಮಾಡೋರೇ ಇದ್ದಾರೆ. ಇಲ್ಲಿ ಯಾರೂ ಸಜ್ಜನರಪ್ಪ ಯೋಗ್ಯರು ಅಂಥದ್ದಿಲ್ಲ. ಯಾಕಂದರೆ ಸಿದ್ದರಾಮಯ್ಯ ಬೇರೆ ಕುಟುಂಬ ರಾಜಕಾರಣ ಬಗ್ಗೆ ನೀವು ಮಾತಾಡಿದ್ರೆ ಅಂತ ಆರೋಪ ಮಾಡಿದರು. ಇವರು ರಾಜಕಾರಣ ಮಾಡ್ತಾರೆ, ತಮ್ಮ ಮಗನ ನಮ್ಮ ತಮ್ಮಂತರ ಹೇಳಿದ್ರೆ ವ್ಯವಹಾರ ಮಾಡ್ತಾ ಹೆಚ್ಚಿದ್ದಾರೆ. ಎಷ್ಟೇನೋ ಫೋನ್ ಮಾಡಿದ್ರೆ ರಾಜಕೀಯ ಬಂದಿಲ್ಲ ಅವರಷ್ಟ, ದೊಡ್ಡ ಮಗ ಇದ್ರೆ ಬರ್ತಿದ್ರು ಏನೋ, ಇವತ್ತಿಲ್ಲ. ಅದಕ್ಕಾಗಿ ಈ ಸಣ್ಣ ಮಗ ನಮ್ಮ ಮಗನಲ್ಲೇ ಆಸಕ್ತಿ ಇಲ್ಲ, ಇದ್ದರೂ ಸಹಿತ ಫೋನ್ ಪ್ರಮಾಣದಲ್ಲಿ ಇಳಿದಿಲ್ಲ, ಒಂದು ಸಮಾಧಾನ. ಇನ್ನುಳಿದವ್ರನ್ನ ಯಾರನ್ನು ತೋರಿಸಿದ್ರು ಎಲ್ಲರೂ ಹೆಚ್ಚಿಗೆ ಆರೋಪದಿಂದ ಮುಕ್ತರಾಗಿಲ್ಲ. ಮತ್ತು ಎಲ್ಲರೂ ಹಿಂದೆ ಏನೋ ಮೋದಿಯವರು ಒಬ್ಬರು ಒಳ್ಳೆಯವರು ಇರಬಹುದಿಲ್ಲ ಅಂತಲ್ಲ, ಅವ್ರಿಗೆ ಯಾವುದು, ಯಾಕಂದರೆ ಅವ್ರಿಗೆ ಮಕ್ಕಳೂ ಇಲ್ಲ, ಮನೆಯೂ ಇಲ್ಲ, ಸನ್ಯಾಸ ಸ್ವೀಕಾರ ಮಾಡಿದಂಗೆ ಬದುಕು ಮಾಡಿದ್ದಾರೆ ಅಂತೇಳಿ ಅವ್ರ ಬಗ್ಗೆ ಒಂದಿಷ್ಟೇನೋ ಮಾತುಗಳು ನಾವು ಕೇಳಿ ಬರ್ತಾ ಇದ್ವಿ. ಆದರೆ ಅವ್ರ ಸುತ್ತಮುತ್ತ ಇರುವಂಥವ್ರು ಯಾರಪ್ಪ ಇವರೆಲ್ಲರೂ ಅಂದ್ರೆ, ಅಧಿಕಾರಕ್ಕಾಗಿ ಎಲ್ಲರೂ ಕಾಂಪ್ರಮೈಸ್ ಆಗ್ತಾರೆ ಅಂತೇಳಿ. ಅಧಿಕಾರ ಒಂದು ಸಿಗ್ತದಪ್ಪ ಅಂದರೆ ಕಾಂಪ್ರಮೈಸ್. ಹೀಗಾಗಿ ಸಗ್ಗಾವಿ ಆಗಿರ್ಬೋದು, ಚನ್ನಪಟ್ಟಣ ಆಗಿರ್ಬೋದು, ಅದೇ ರೀತಿ ಬಳ್ಳಾರಿ ನಮ್ಮ ಸಂಡೂರು ಆಗಿರ್ಬೋದು, ಈ ಎಲ್ಲ ಕಡೆಯೂ ಏನಪ್ಪ ಅಂದರೆ ಒಬ್ಬರೊಬ್ಬರು ಆರೋಪ ಪಡುತ್ತಿರುವಂಥ ಈ ರಾಜಕಾರಣಿಗಳು ಯಾರ ಇತಿಹಾಸನೂ ಹೌದಪ್ಪ ಇವತ್ತು ಇವರು ಪ್ರಾಮಾಣಿಕರು ಅಂತ ಹೇಳೋ ಸಹಿತ ನಾವು ಯಾರೂ ಇಲ್ಲ.
ಅದಕ್ಕಾಗಿ ಈ ತರಗಕ್ಕೆ ಇರುತ್ತಿರುವಂಥ ಈ ಸಂದರ್ಭದಲ್ಲಿ ಇಂಥ ಚುನಾವಣೆಯಲ್ಲಿ ಯಾರು ಗೆಲ್ಲಿಸಿದ್ರೆ ಒಳ್ಳೆ ಆಡಳಿತ ಬರಬಹುದು ಅನ್ನೋದು ಅಂದಾಗ ಸಹಜವಾಗಿ ಮನುಷ್ಯಗೆ ಅನ್ನಿಸ್ತದೆ, ಹೌದಪ್ಪ ಇಲ್ಲಿ ಬಡತನ ಹೆಚ್ಚದ, ನಿರುದ್ಯೋಗ ಹೆಚ್ಚದ, ಉದ್ಯೋಗಗಳಿಲ್ಲ, ಹೀಗಾಗಿ ಇದ್ದಿದ್ರಲ್ಲಿ ಅಡ್ಡಿ ಇಲ್ಲ, ಕಾಂಗ್ರೆಸ್ ಕಡೆಗೆ ಗ್ಯಾರಂಟಿ ಕೊಡ್ತಾ ಇದ್ದಾರೆ ಅಂತೇಳಿ ಒಂದು ಮನಸ್ಸಿಗೆ ಅನ್ನಿಸ್ತದೆ. ಆದರೆ ಗ್ಯಾರಂಟಿ ಪರಿಹಾರ ಏನಿದು ಅಂತ ವಿಚಾರ ಮಾಡಿದಾಗ ಇಲ್ಲ. ಯಾಕಂದ್ರೆ ನೀವು ನಮ್ಮ ತೆರಿಗೆಯನ್ನು ತೊಗೊಂಡು ನಮ್ಮ ಕಣ್ಣಾಗ ಮಣ್ಣು ಹೋಗೋದು ಆರಿಸ್ಬಾರ್ದು ಅಷ್ಟೆ. ಆದರೆ ಇಲ್ಲಿ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ನೀವೇನು ಮಾಡಿದಿರಿ, ಏನು ಉದ್ಯೋಗ ಹುಟ್ಟಾಕಿದಿರಿ, ಎಷ್ಟು ಉದ್ಯೋಗಗಳನ್ನ ಹುಟ್ಟಾಕಿದಿರಿ, ಇವುಗಳನ್ನೆಲ್ಲ ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗಿದೆ. ಇದು ಪ್ರತಿಯೊಬ್ಬ ಮತದಾರನ ಕರ್ತವ್ಯ ಕೂಡ, ಅದಕ್ಕೆ ಉತ್ತರ ಕೊಡಬೇಕಾಗಿದ್ದ ಮೂರು ಪಾರ್ಟಿಗಳ ಲೀಡರ್ಗಳು ದೂಸಿದ. ಅದಕ್ಕಾಗಿ ಈ ಒಂದು ಚುನಾವಣೆಯಲ್ಲೇ ಮತದಾರರು ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ. ಇವಳೆಲ್ಲರೂ ನೀವು ಯಾರು ಭ್ರಷ್ಟ ಇದ್ರಿ, ಇಲ್ಲ ಎಲ್ಲ ಭ್ರಷ್ಟ ಇದ್ದೀರಿ, ಎಲ್ಲ ಕುಟುಂಬವಾದಿಗಳು ಇದ್ದೀರಿ, ಅಧಿಕಾರಕ್ಕಾಗಿ ಏನೆಲ್ಲ ಮಾಡ್ತೀರಿ, ಆದರೆ ಗ್ಯಾರಂಟಿ ಪರಿಹಾರ ಅಲ್ಲ ಅದು ನಮಗೆ ಗೊತ್ತದೆ. ಆದರೆ ಉದ್ಯೋಗ ಸಲುವಾಗಿ ನೀವು ಏನು ಮಾಡ್ತಾ ಇದ್ದೀರಿ, ಯಾವ ಪ್ಲ್ಯಾನ್ ತರ್ತಾ ಇದ್ದೀರಿ, ಯಾವ ಪ್ಲ್ಯಾನ್ದಾಗ ನಮಗೆಲ್ಲ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ನಿಮಗೆ ಸಾಧ್ಯ ಅಂದರೆ ಕೇಳಿಕ್ಕೆ ಶುರು ಮಾಡಬೇಕಾಗಿದೆ. ಈಗ ಮತದಾರರ ಹೆಸರು ಕೊಡಬೇಕಾಗಿದೆ. ಮತ್ತೆ ಈ ಮಾತನ್ನು ಹೇಳ್ತಾ ಇದ್ದೀನಿ ನಾನು ನಿಮಗೆ ಚರ್ಚೆಗೆ ಈ ಮಾತನ್ನು ಇಡ್ತಾ ಇದ್ದೀನಿ. ಯಾಕಂದರೆ ನಮ್ಮೆಲ್ಲ ಜನ ಮತದಾರರು ಇವತ್ತು ಹೆಚ್ಚರಿಗೊಂಡ ಈ ರಾಜಕಾರಣಿಗಳನ್ನು ಪ್ರಶ್ನೆ ಮಾಡೋದು, ಇವರು ಏನು ಮಾಡಲಿಕ್ಕೆ ಹೆಚ್ಚಿದಾರಪ್ಪ ಈ ದೇಶಕ್ಕೆ ಈ ರಾಜ್ಯಕ್ಕೆ ಅಂತೇಳಿ. ಯಾಕಂದ್ರೆ ಶಿಕ್ಷಣ ಕೊಡ್ತಾ ಇಲ್ಲ ಸರಿಯಾಗಿ, ಎಲ್ಲ ಮಕ್ಕಳು ಶಿಕ್ಷಣ ಮುಡ್ತಾ ಇಲ್ಲ, ಮಧ್ಯಾಹ್ನ ಬಿಸಿ ಊಟ ಕೊಟ್ಟರೆ ಮುಗೀತಾ ಅಂತ ಪ್ರಶ್ನೆ ಇವತ್ತು ಹೇಳ್ತಾ ಇದ್ದ. ಯಾಕಂದರೆ ಮಕ್ಕಳ ಬುದ್ಧಿವಂತರಾಗ್ತಾನೇ ಇಲ್ಲ, ಒಬ್ಬ ಸೈಂಟಿಸ್ಟ್ ಹೊರಡ್ತಾ ಇಲ್ಲ. ನೋಡಿರಿ ಕಳೆದ ಒಂದು ದಶಕದಿಂದ ಯಾರಾದರೂ ಒಬ್ಬರ ನೋಬಲ್ ಬಹುಮಾನ ಪಡೆದ್ರೆ ಅದು ದೊಡ್ಡ ಬಹುಮಾನಗಳು ಏನಾದರೂ ಪಡೆದ್ರೆ ಅದು ಮತ್ತೊಂದು ಏನಾದರೂ ಇಂಟರ್ನ್ಯಾಷನಲ್ ತಮ್ಮ ತಾವು ಗುರುತಿಸಿಕೊಂಡ್ರೆ ಎಲ್ಲೋ ಅಲ್ಲೊಬ್ಬಿಲ್ಲಪ್ಪ ಆಗಿರ್ಬೋದು, ಎಕ್ಸೆಪ್ಷನ್ಸ್ ಅವು. ಅದು ಎಷ್ಟು ಮಂದಿಗೆ ಇವತ್ತು ಉದ್ಯೋಗ ಇಲ್ಲ ಅನ್ನೋದು ಪ್ರಶ್ನೆ ಮಾಡಬೇಕಾಗಿದೆ ಮತದಾರರು. ಇಷ್ಟೆಲ್ಲ ನಮಗೆ ಈ ಒಂದು ಏನಪ್ಪ ಕನಸುಗಳನ್ನು ತೋರಿಸುವಂಥ ಜನ ಮತ್ತು ಒಬ್ರಿಗೊಬ್ಬರು ಆರೋಪ ಮಾಡುವಂಥ ಜನ, ಇವರಿಂದ ನಮ್ಮ ರಾಜ್ಯವನ್ನು ಕಟ್ಟಲಿಕ್ಕೆ ಮತ್ತೆ ಮರಳಿ ಕಟ್ಟಲಿಕ್ಕೆ ಅಥವಾ ನಮ್ಮ ದೇಶವನ್ನು ಮರಳಿ ಕಟ್ಟಲಿಕ್ಕೆ ಸಾಧ್ಯನಾ, ಇದನ್ನು ನಾವು ಮತ್ತು ಪ್ರಶ್ನೆ ಮಾಡಿಕೊಂಡು ಇದರಲ್ಲಿ ಇದ್ದಿದ್ರಲ್ಲಿ ಒಳ್ಳೆಯವರು ಯಾರಿದ್ದಾರೆ ಅವ್ರನ್ನ ಆಯ್ಕೆ ಮಾಡುವಂಥದ್ದು ಇವತ್ತು ಅನಿವಾರ್ಯ ಅಲ್ಲ. ಇವರು ಮೂರೂ ಆರಸ ಅಂತ ಹೇಳೋದಿಲ್ಲ, ಹಾಗೆ ಅಂದರೆ ಬಿಡ್ರಿ ಅಂತ ಹೇಳೋದಿಲ್ಲ, ಸಜ್ಜನ ಯಾರಿದ್ದಾರಪ್ಪ ಇವರಲ್ಲೇ ಒಬ್ಬರೊಬ್ಬರು ಆರೋಪ ಮಾಡಿದ್ರೆ ಎಲ್ಲರೂ ದೋಷಗಳು ತಪ್ಪುಗಳಿದ್ದೇ ಇದ್ದಾವೆ. ಅದಕ್ಕಾಗಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾವು ಈ ಒಂದು ನಮ್ಮ ಶಿವಕುಮಾರ್ ಅವರಾಗಿರ್ಬೋದು, ಯೋಗೇಶ್ವರ ಅವರಾಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ತುಕಾರಾಮರು ಅವರ ಮಿಸ್ಸಸ್ ಆಗಿರ್ಬೋದು ಅನ್ನಪೂರ್ಣಮ್ಮ, ಅದೇ ಕಾಲ ಇವರೆಲ್ಲರೂ ವ್ಯತ್ಯಾಸ ನೋಡಿದಾಗ ಅಮ್ಮಂದು ಇನ್ನೊಬ್ಬರು ಅಲ್ಲಿ ಬಂಗಾರ ಅನ್ನೋವಂಥವ್ರು ಇದರಲ್ಲೇ ಅಲ್ಲಿತ್ತಂಥ ಸೊಂಡ್ರಲ್ಲಿತ್ತಂಥ ಏನೋ ಬಿ ಜೆ ಪಿ ಅಭ್ಯರ್ಥಿ ಆಗಿರ್ಬೋದು, ಅವ್ರ ಸುತ್ತಮುತ್ತ ಇರುವಂಥವ್ರಾಗಿರ್ಬೋದು ಅಥವಾ ನಮ್ಮ ರಾಮುಲು ಅವರಾಗಿರ್ಬೋದು ಅಥವಾ ಜನಾರ್ದನ್ ರೆಡ್ಡಿ ಆಗಿರ್ಬೋದು ಅಥವಾ ಆರ್ ಅಶೋಕ್ ಆಗಿರ್ಬೋದು, ಇಲ್ಲಿ ಬಂದರೆ ಸಿದ್ದರಾಮಯ್ಯರಾಗಿರ್ಬೋದು, ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ದೇವೇಗೌಡರಾಗಿರ್ಬೋದು, ನಮ್ಮ ಎಚ್ ಡಿ ಕೆ ಅವರು ಇವರೆಲ್ಲರೂ ಇತಿಹಾಸವನ್ನು ಸುಮ್ಮನೆ ನೀವು ಕಣ್ಣು ಮುಚ್ಕೊಂಡು ನೋಡಿದಾಗ ನೀವು ಗೊತ್ತಾಗ್ತದೆ ಇವರೆಲ್ಲರೂ ಹೌದಪ್ಪ ಇದಂದಾಗ ಇವರೆಲ್ಲರೂ ಜನರ ದುಡ್ಡನ್ನ ಅಥವಾ ಜೈ ನಿಸರ್ಗವನ್ನು ಹಾಳು ಮಾಡೋದು ಬಂದಂಥ ಜನ ಇಲ್ಲಿ ಸೃಷ್ಟಿ ಮಾಡುವಂಥದ್ದು ಇವ್ರಿಗೇನು ಇಲ್ಲ ಅಂತ ಸ್ಪಷ್ಟ ಆಗ್ತಾ ಹೋಗ್ತದೆ. ಇವರು ಯಾರು ಇವರಲ್ಲೇ ಕಡಿಮೆ ಏನಪ್ಪ ಅಂತ ಭ್ರಷ್ಟರದಾರ ಹುಡುಕಾಡ ವಿಷಯ ಭಾಳ ಕಷ್ಟ ಆಗ್ತದೆ. ಇತ್ತೀಚೆಗೆ ಇಲ್ಲಿವರೆಗೆ ನಾವು ಅರಕಾಜಿ ಬಂದ ಕೇಳ್ತಾ ಇದ್ವಿ, ಇದು ಮುಡಾ ಒಂದು ಬಂದುಬಿಟ್ಟದೆ ನಮ್ಮ ಇವರಿಗೆ ಸಿದ್ದರಾಮಯ್ಯ ಎಷ್ಟು ವಾದ ಮಾಡ್ಬೋದು, ಇಲ್ಲ ನಾನು ಹೆಂಡತಿ ಬಂದಿದ್ದು ಹಾಗೆ ಹೀಗೆ ಏನು ವಾದ ಮಾಡ್ತಾರಪ್ಪ, ಅದು ಇದೆಲ್ಲ ಭ್ರಷ್ಟತೆ ಅಲ್ಲ ಹಾಗೆ ಮಾತಾಡ್ಬೋದು. ಆದರೆ ಆದರೆ ವಾದ ಮಾಡಿದ್ರಲ್ಲಿ ಏನಿತ್ತು, ಮೊದಲು ವಾಪಸ್ ಮಾಡಿದ ಮುಗಿದು ಬಿಡ್ತದಲ್ಲ ಇದು ಆರಂಭದಲ್ಲಿ, ಹೌದಪ್ಪ ಇದು ಆರೋಪ ಬರ್ತದೆ, ಅದು ಹೌದು ನಾನು ತಪ್ಪಾಗಿ ಅಂತೇಳಿ ಒಪ್ಕೊಂಡಿದ್ದು ಜನ ಒಪ್ತಿದ್ರೇನೋ, ನಾವು ಎಲ್ಲರೂ ಒಪ್ತಿದ್ದೀವಿ. ಕೊನೆಗೆ ಅನಿವಾರ್ಯವಾಗಿ ಅವರಿಗೆ ಸಿ ಬಿ ಐಗೆ ಹೋಗ್ತದಪ್ಪ ಇದು ಇ ಡಿಗೆ ಹೋಗ್ತದೆ ಅಂತ ಯಾವಾಗ ಪಕ್ಕ ಆಯಿತು, ಯಾವಾಗ ರಾಷ್ಟ್ರ ಮಟ್ಟದಲ್ಲಿ ರಿಸರ್ಚ್ ಹೇಳಲಿಕ್ಕೆ ಶುರು ಆಯಿತು, ಯಾವಾಗ ನಮ್ಮ ರಾಹುಲ್ ಗಾಂಧಿ ಅವರಾಗಿರೋ ಅಥವಾ ನಮ್ಮ ಖರ್ಗೆ ಅವರು ಒತ್ತಡ ಮಾಡಲಿಕ್ಕೆ ಆಗ ಅದನ್ನ ಹಿಂದೆ ತಕೊಂಡ್ರು ಏನೇನೋ ನೀವು ಸುದ್ದಿ ನೋಡಿದಿರಿ. ಇನ್ನೂ ಅದು ಬಿಟ್ಟಿಲ್ಲ, ಈ ಸಿ ಬಿ ಐದವರು ಇ ಡಿ ಅವ್ರು ಬೆನ್ನತ್ತಾ ಇದ್ದಾರೆ. ಹೀಗಾಗಿ ಇವೆಲ್ಲದ ನಡಕ ಏನಪ್ಪ ಇದು ಈ ಚುನಾವಣೆ ಹೆಂಗೆ ಯಾರಿಗೆ ಇದಕ್ಕೆ ಉತ್ತರ ಇಲ್ಲದಂಗೆ ಆಗಿಬಿಡೋದು. ಅದಕ್ಕಾಗಿ ನಾವು ಮತ್ತೊಮ್ಮೆ ಮತದಾರಿ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡೋದು ಇಷ್ಟ. ನಮ್ಮ ಹೇ ಸೀತಾರ ಅನ್ನೋದು ಮೂಲ ಉದ್ದೇಶ ಏನಪ್ಪ ಅಂದರೆ ಪ್ರಾಮಾಣಿಕ ಆರಿಸ್ಬೇಕು ಅಂತೇಳಿ, ಅವ್ರು ಯಾರೂ ಇಲ್ಲದ ನೋಟಾ ಬಳಸಬೇಕು ಅಂತ. ನೋಟದ ಬಗ್ಗೆ ಪ್ರಚಾರ ಯಾರೂ ಮಾಡೋದೇ ಇಲ್ಲ, ಯಾಕೆ ಮಾಡೋದಿಲ್ಲಪ್ಪ ಅಂತಂದರೆ ಅದರಿಂದ ಯಾರಿಗೇನು ಲಾಭ ಇಲ್ಲ, ಅದು ಮಾಡೋದ್ರಿಂದ ಲಾಭ ಇಲ್ಲ, ನಮ್ಮ ಪತ್ರಗಳಿಗೂ ಲಾಭ ಇಲ್ಲ. ಯಾಕಂದರೆ ಇವ್ರ ಪಾರ್ಟಿಯಿಂದ ಇನ್ನೊಂದು ಇವ್ರು ಅಡ್ವರ್ಟೈಸ್ ಸಿಗ್ತಾವೆ ಮತ್ತೇನು ಸಿಗ್ತಾವೆ ಅಂತೇಳಿ ಅವ್ರು ಅದನ್ನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಆದರೆ ವ್ಯವಸ್ಥೆ ಹಾಳಾಗಿ ಹೋಗ್ತದಲ್ಲ, ಈ ವ್ಯವಸ್ಥೆಗೆ ಉತ್ತರ ಯಾವಾಗ ಸಿಗ್ಬೋದು? ಅದಕ್ಕೆ ಇವ್ರು ಯಾರು ಸಜ್ಜನರು ನಿಮ್ಗೆ ಅನಿಸ್ಲಿಲ್ಲ ಅಂದರೆ ನೋಟಾ ಬಳಸ್ರಿ. ಆದರೆ ಒಂದು ಮಾತು ಮತ್ತೂ ಖಚಿತವಾಗಿ ನಿಮ್ಗೆ ಹೇಳುತ್ತದೆ ಏನಪ್ಪ ಅಂತಂದ್ರೆ ಬಹಿಷ್ಕಾರ ಮಾತ್ರ ಹಾಕಲಿಕ್ಕೆ ಹೋಗ್ಬಾಡ್ರಿ. ಯಾಕಂದರೆ ಬಹಿಷ್ಕಾರ ಹಾಕೋದಪ್ಪ ಅಂದ್ರೆ 10 ಮಂದಿ ಓಟ್ ಹಾಕಿಸೋದು ಅವರು ಆಳ್ತಾರೆ, ಅವ್ರು ನಿಮ್ಮೆಲ್ಲರೂ ಓಟ್ ಬೇಕಾಗಿಲ್ಲ, ಅವ್ರಿಗೆ ಅಧಿಕಾರ ಬೇಕಾಗಿಲ್ಲ, ಅದಕ್ಕಾಗಿ ನಿಮ್ಮ ಓಟ್ ಅವಶ್ಯದ ಕೇಳ್ತಾ ಇರ್ತಾರೆ. ಅದಕ್ಕಾಗಿ ನಾವು ಇವತ್ತು ಎಚ್ಚರಗೊಂಡ ಯೋಗ್ಯರಿಗೆ ಮತ ಹಾಕುವಂಥದ್ದು ಈ ಮೂವರಲ್ಲಿ ಯಾರು ಯೋಗ್ಯರು ಅನ್ನೋದನ್ನು ಡಿಸೈಡ್ ಮಾಡೋದು ಮತದಾರ ಅಂತ ಹೇಳ್ತಾ ಇದು ಇವತ್ತಿನ ಡೆವಲಪ್ಮೆಂಟ್. ನಿಮ್ಮ ಜೊತೆಗೆ ಮಾತಾಡಿದ್ದೀನಿ, ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಏನಪ್ಪ ಅಂತಂದು ಸಬ್ಸ್ಕ್ರೈಬ್ ಮಾಡೋದು ಬಿಡ್ಲಿಕ್ಕೂ ಬರ್ರಿ. ಹೇ ಚೇತಾರ ಸತ್ಯದ ಕೈಗೊಂಡು ವಂದನೆಗಳು.